ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಹಬ್ಬನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ ಗರ್ಭಗುಡಿಗೆ ನದಿ ನೀರು ಹರಿದು ಬಂದಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲ್ಲೂಕಿನಲ್ಲಿರುವ ಹಬ್ಬನಟ್ಟಿ ಗ್ರಾಮ ಇನ್ನು ಬೋರ್ಗರಿಯುತ್ತಿರುವ ಖಾನಾಪುರದ ಮಲಪ್ರಭಾ ಪಾಂಡರಿ ನದಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಹಬ್ಬನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನದ ಗರ್ಭಗುಡಿಗೆ ನದಿ ನೀರು ಹರಿದು ಬಂದಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲ್ಲೂಕಿನಲ್ಲಿರುವ ಹಬ್ಬನಟ್ಟಿ ಗ್ರಾಮ ಇನ್ನು ಬೋರ್ಗರಿಯುತ್ತಿರುವ ಖಾನಾಪುರದ ಮಲಪ್ರಭಾ ಪಾಂಡರಿ ನದಿ. ಮಲಪ್ರಭಾ ನದಿ ತೀರದಲ್ಲಿರುವ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಗೊಂಡಿದೆ. ಮಳೆಯಿಂದ ವರ್ಷದ 3 ತಿಂಗಳು ಬಂದಾಗುವ ದೇವಸ್ಥಾನ ಇದು. ಮಾರುತಿ ದೇವಸ್ಥಾನ ಹಿಂಬದಿಯ ಶಿವ ಮಂದಿರವೂ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೋ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಸಂಪೂರ್ಣವಾಗಿ ಮಾರುತಿ ದೇವಸ್ಥಾನ ಗರ್ಭಗುಡಿ ನದಿ ನೀರು ಹರಿದುಕೊಂಡು ಬಂದಿದೆ. ಇನ್ನು ಆ ದೇವಸ್ಥಾನದ ಹಿಂಬದಿ ಶಿವ ಮಂದಿರವೂ ಕೂಡ ಇದೆ. ಆ ಮಂದಿರವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಮೈಲಾರಿ, ವರುಣನ ಆರ್ಭಟಕ್ಕೆ ಹಬ್ಬನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಎಸ್ ಮಧು, ಏನು ಬೆಳಗಾವಿಯಲ್ಲಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಏನು ಮಲ್ಲಪ್ರಭಾ ನದಿ ನೀರಿನ ಒಳಹರಿವು ಕೂಡ ಹೆಚ್ಚಾಗಿದೆ. ಹೀಗಾಗಿ ಮಲ್ಲಪ್ರಭಾ ನದಿ ದಂಡೆ ಮೇಲೆ ಇರುವಂತ ಏನು ಹಬ್ಬನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ ಕೂಡ ಈಗ ಸಂಪೂರ್ಣ ಒಂದು ಗರ್ಭಗುಡಿ ಕೂಡ ಜಲಾವೃತವಾಗಿರುವಂತದ್ದು. ಏನು ಕಳೆದ ಹಲವಾರು ದಿನಗಳಿಂದ ಏನು ಖಾನಾಪುರ ಸೇರಿದಂತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಏನು ಜಿಲ್ಲೆಯ ಬಹುತೇಕ ನದಿಗಳು ಏನು ತುಂಬಿ ಹರಿಯುತ್ತಿವೆ. ಹೀಗಾಗಿ ನದಿ ಪಕ್ಕದಲ್ಲಿ ಇರುವಂತ ನದಿ ತೀರದಲ್ಲಿ ಇರುವಂತ ಏನು ದೇವಸ್ಥಾನಗಳು ಕೂಡ ಸದ್ಯ ಏನು ಜಲಾವೃತ ವಾಗುವ ಭೀತಿಯನ್ನ ನೋಡ್ತಾ ಇರ್ಬೋದು. ಏನು ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿ ಇರುವಂತ ಏನು ಮಲ್ಲಪ್ರಭಾ ನದಿಗೆ ದಂಡಿಕೊಂಡು ಏನು ನದಿ ದಂಡೆಗೆ ಹೊಂದಿಕೊಂಡಿರುವಂತ ಮಾರುತಿ ದೇವಸ್ಥಾನ ಗುಡಿಗೆ ಏನು ನೀರು ನುಗ್ಗಿದೆ. ಈ ವೇಳೆ ಏನು ಗರ್ಭಗುಡಿಯನ್ನ ಕೂಡ ಏನು ನೀರು ಪ್ರವೇಶ ಮಾಡಿರುವಂತದ್ದು. ಅದರ ಜೊತೆಗೇನು ದೇವಸ್ಥಾನದ ಏನು ಹಿಂಬದಿ ಇರುವಂತ ಶಿವ ಮಂದಿರ ಕೂಡ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಈಗಾಗಲೇ ಕೂಡ ಬೆಳಗಾವಿ ಜಿಲ್ಲಾಡಳಿತ ನದಿ ತೀರದ ಏನು ನದಿ ತೀರದ ಜನರಿಗೆ ಏನು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮತ್ತು ಸುರಕ್ಷಿತವಾಗಿರುವಂತೆ ಈಗಾಗಲೇ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದೆ. ಕಳೆದ ಹಲವಾರು ದಿನಗಳಲ್ಲಿ ಕೂಡ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣ ನದಿಗಳು ಕೂಡ ಭರ್ತಿ ಹಂತಕ್ಕೆ ತಲುಪಿವೆ. ಮಧುಬಾಲ, ಥ್ಯಾಂಕ್ ಯು ಮಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬರ್ಲಿ ಸರ್, ಮೈಕ್ ತಗೊಂಡ್ಬರ್ತೀನಿ. ಚಾನಲ್ ಕನ್ನಡ ಅಲ್ಲಿ ಹಂಗೆ ಹೇಳ್ಬೇಡ್ರಿ, ನಾವು ನೀವು ಎಲ್ಲ ಕಡೆ ಕೆಲಸ ಮಾಡ್ತೀರಿ.